ಒಂದು ಸೈನ್ಸ್ನ ಜಗತ್ತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಪಿ ವಿ ಈಸ್ ಈಕ್ವಲ್ ಟು ಕೆ. ಈ ನಿಯಮವನ್ನು ಮಹಾನ್ ರಾಸಾಯನ ಶಾಸ್ತ್ರಜ್ಞರಾದಂಥ ರಾಬರ್ಟ್ ಬಾಯ್ಲ್ ರವರು ಪ್ರತಿಪಾದಿಸ್ತಾರೆ. ಇದು ಈ ನಿಯಮದ ಪ್ರಕಾರ ಪ್ರೆಷರ್ ಮತ್ತು ವಾಲ್ಯೂಮ್ ಆಫ್ ಅ ಗ್ಯಾಸ್ ದೇ ಆರ್ ಆಲ್ವೇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಈಚ್ ಅದರ್. ಅಂದರೆ ಗಾಳಿಯ ಒತ್ತಡ ಮತ್ತು ಅದರ ಗಾತ್ರ ಇವೆರಡೂ ವಿಲೋಮಾನುಪಾತದಲ್ಲಿರ್ತವೆ. ಒಂದು ನಿರ್ದಿಷ್ಟ ತಾಪಮಾನದೊಳಗೆ ಒಂದು ಅನಿಲದ ಒತ್ತಡವನ್ನು ನಾವು ಹೆಚ್ಚಿಸಿದಾಗ ಅದರ ಗಾತ್ರ ಕಡಿಮೆ ಆಗುತ್ತಾ ಬರುತ್ತೆ. ಅಕಸ್ಮಾತ್ ಗಾತ್ರದಲ್ಲಿ ಹೆಚ್ಚಳ ಆದಂತೆ ಅದರ ಒತ್ತಡ ಏನಾಗುತ್ತೆ, ಕಡಿಮೆ ಆಗುತ್ತಾ ಬರುತ್ತೆ. ಸೊ ಬಾಯ್ಲ್ನ ನಿಯಮವನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಹಲವಾರು ಕಡೆ ಅದನ್ನು ಅನ್ವಯಿಸಿ ನೋಡಬಹುದು. ಉದಾಹರಣೆಗೆ ನಮ್ಮ ಉಸಿರಾಟ ಇರಬಹುದು. ಉಸಿರಾಟ ಹೇಗೆ ಅಂತೀರ? ನಾವು ನಮ್ಮ ಶ್ವಾಸಕೋಶದ ಗಾತ್ರ ಹೆಚ್ಚಾದಾಗ ಅದರೊಳಗಿರುವಂತಹ ಒತ್ತಡ ಕಡಿಮೆ ಆಗುತ್ತೆ, ಹೀಗಾಗಿ ಹೊರಗಿನ ಗಾಳಿ ನಮ್ಮ ಶ್ವಾಸಕೋಶವನ್ನು ಪ್ರವೇಶಿಸುತ್ತೆ. ಅದೇ ರೀತಿ ನಮ್ಮ ಶ್ವಾಸಕೋಶದ ಗಾತ್ರ ಚಿಕ್ಕದಾಗಿದಾಗ ಅಂದ್ರೆ ಕುಗಿದಾಗ ಒತ್ತಡ ಹೆಚ್ಚಾಗಿ ಏನಾಗುತ್ತೆ, ಒಳಗಡೆ ಇರುವಂತಹ ಗಾಳಿ ಹೊರಗಡೆ ಹೋಗುತ್ತೆ. ಅದೇ ರೀತಿ ನಾವು ಯೂಸ್ ಮಾಡುವಂತಹ ಶೇವಿಂಗ್ ಫೋಮ್ ಇರ್ಬೋದು, ಸ್ಪ್ರೇ ಪೇಂಟ್ ಇರ್ಬೋದು, ಅಥವಾ ಡಿಯೋಡ್ರೆಂಟ್ ಗಳಲ್ಲೆಲ್ಲ ಈ ಬಾಲ್ಸ್ನ ನಿಯಮದ ಅನ್ವಯ ತುಂಬಾ ಚೆನ್ನಾಗಿ ನಾವು ನೋಡಬಹುದು. ಫ್ರೆಂಡ್ಸ್, ನಾವು ಒಂದು ಸರಳ ಪ್ರಯೋಗ ಮಾಡುವುದರ ಮೂಲಕ ಬಾಲ್ಸ್ನ ನಿಯಮವನ್ನ ಇನ್ನೂ ಸರಳ ರೂಪದಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಬನ್ನಿ ಹಾಗಾದ್ರೆ ವಿಡಿಯೋ ಪ್ರಾರಂಭ ಮಾಡೋಣ. ಬಾಯ್ಲ್ಸ್ನ ನಿಯಮ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋದಕ್ಕೆ ಒಂದು ಸರಳ ಪ್ರಯೋಗ ಮಾಡೋಣ. ಅದಕ್ಕೆ ನಾವು ಒಂದು ಪ್ಲಾಸ್ಟಿಕ್ ಬಾಟಲ್, ಅದರಲ್ಲಿ ಅನಿಲ ತುಂಬಿದಂತ ಬಲೂನ್ ಅನ್ನು ಹಾಕಿದ್ದೀವಿ. ಇದರ ಕ್ಯಾಪ್ಗೆ ನಾವೇನ್ ಮಾಡಿದೀವಿ ಅಂದ್ರೆ ಒಂದು ಸೈಕಲ್ನ ಒನ್ ವೇ ವಾಲ್ ಏನು ಇರುತ್ತಲ್ಲ, ಆ ಸೈಕಲ್ ಟೈರ್ ಟ್ಯೂಬ್ನ ಒಂದು ವಾಲ್ ಅನ್ನು ಈ ರೀತಿಯಾಗಿ ಜೋಡಿಸಿದೀವಿ. ಸೊ ಒಂದು ಬೈಸಿಕಲ್ ಪಂಪ್ ನಮಗೆ ಬೇಕು. ಸೊ ಈಗ ಏನು ಮಾಡೋಣ ಅಂದರೆ ಈ ವಾಲ್ ಅನ್ನು ಕ್ಯಾಪನ್ನು ಬಾಟಲ್ಗೆ ಈ ರೀತಿಯಾಗಿ ಟೈಟಾಗಿ ಜೋಡಿಸ್ಬಿಡೋಣಂತೆ. ಬಾಯ್ಲ್ಸ್ನ ನಿಯಮ ಪ್ರಕಾರ ಒತ್ತಡ ಹೆಚ್ಚಿಗೆ ಆದಂಗ ಏನಾಗಬೇಕು, ಅದರ ಗಾತ್ರ ಚಿಕ್ಕದಾಗ್ತಾ ಬರಬೇಕು. ಸೊ ಇದರೊಳಗೆ ನಾವು ಗಾಳಿಯಿಂದ ಏನ್ ಮಾಡೋಣ ಅಂತ ಒತ್ತಡವನ್ನ ಜಾಸ್ತಿ ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಬಲೂನಿನ ಗಾತ್ರ ತುಂಬಾ ಚಿಕ್ಕದಾಗಿದೆ. ಸೊ ಇದರೊಳಗೂ ಒತ್ತಡ ಜಾಸ್ತಿ ಇರೋದ್ರಿಂದ ಗಾತ್ರ ಚಿಕ್ಕದಾಗಿದೆ. ಸೊ ಈಗ ಒಂದು ನಿಧಾನವಾಗಿ ಏನ್ ಮಾಡೋಣ ಅಂತ ಒತ್ತಡವನ್ನು ಹೊರಗಡೆ ತೆಗೆಯೋಣ, ಅಂದ್ರೆ ಗಾಳಿಯನ್ನ ಹೊರಗಡೆ ಹಾಕೋಣ, ಬಲೂನಿನ ಗಾತ್ರ ಹೆಚ್ಚಾಗುತ್ತೋ ಇಲ್ವೋ ಪರೀಕ್ಷೆ ಮಾಡೋಣ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಮತ್ತೆ ಸಿಗೋಣ. ಜೈ ಹಿಂದ್.